ಸ್ನೇಹಿತರೆ ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಹುಡುಗಿ ರಾಷ್ಟ್ರತ್ರ ಕಳಾಯಿಸ್ತಾರೆ ಹೊರತು ವಿಸಿ ಚೇಂಬರ್ ಕಲ್ಲೊಡಿತಾರೆ ಹೊರತು ಹುಡುಗಿ ರಾಷ್ಟ್ರಕ್ಕೆ ಕಲ್ಲೊಡಿಯಲ್ಲ. ಎಲ್ಲರೂ ಬಂದ್ಬಿಟ್ರು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಹೊರಟೆ ಆ ಜಾಗ ಹುಡುಕೊಂಡು ಅವನು ಹುಡುಕೊಂಡು ಆಗ ಪ್ರಕಾಶ್ ರೈಟ್ ಆರಂಭದ ಅಂತ ಅವನಿಗೆ ಅವನು ನಮ್ಮ ಜೊತೆ ರೈಲ್ನಲ್ಲಿ ತಿಮ್ಮಪ್ಪ ಹಿಮಾಚಲಕ್ಕೆ ಬಂದು ಬಿಡುವಿದ್ದಾಗ ಆಕ್ಟ್ ಮಾಡಿ ಬಿಡುವಿಲ್ಲಿದ್ದಾಗ ನಮಗೆ ಸಹಾಯ ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಶನಿವಾರ ಭಾನುವಾರ ಶೂಟಿಂಗ್ ಒಂದು 16-17 ಶೆಡ್ಯೂಲ್ ಆಗಿರ್ಬೇಕು ಆ ಸಿನಿಮಾ. ಬಾನಲ್ಲೇ ಮಧುಚಂದ್ರಕ್ಕೆ ಇವನು ಲೇಖಕನೋ ನಿರ್ದೇಶಕನೋ ಗೊತ್ತಿಲ್ಲ, ಎರಡೂ ಇರಬೇಕು. ಇದು ಬಹಳ ಜನಪ್ರಿಯ ಕಾದಂಬರಿಯಾಗಿ ಮಿನಿ ಕಾದಂಬರಿಯಾಗಿ ನೀಳಿಗತೆ ಅಂತ ಹೇಳೋದು ಕಷ್ಟ, ಒಂದು ಸಣ್ಣ ಕಾದಂಬರಿನೇ ಅಂತ ಹೇಳ್ಬೋದೇನೋ ಬಂತು. 86ರ ಯುಗಾದಿ ವಿಶೇಷಾಂಕ 12 ಮುದ್ರಣಗಳನ್ನು ಕಂಡಂಥ ಒಂದು ಜನಪ್ರಿಯ ಕಾದಂಬರಿ ಇದು. ಈಗ ಹಿಂದಿಯಲ್ಲಿ ಅನುವಾದ ಬರ್ತಾ ಇದೆ ಇಷ್ಟು ವರ್ಷದ ನಂತರ. ಅಭಿನಂದನೆ ಸರ್. ಹಾಂ, ಥ್ಯಾಂಕ್ ಯು. ಇದು ತುಂಬ ಜನರನ್ನು ಆಕರ್ಷಿಸಿತ್ತು ಸಿನಿಮಾಗೆ. ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಬಂದು ಕೇಳಿ ಅದರ ಅದೃಷ್ಟವಶಾತ್ ಅದು ಹೇಗೋ ರೈಟ್ಸ್ ನನ್ನ ಹತ್ರ ಉಳ್ಕೊಂಡು ನಾನು ಇದನ್ನು ಇಟ್ಕೊಂಡಿದ್ದೆ ಮಗು ಥರ ಕಾಪಾಡಿಕೊಂಡು ನನಗೆ ಬೇಕಾಗತ್ತೆ ಅಂತ. ಯಾಕೆಂದರೆ ನನ್ನ ಒಳಗಡೆ ಒಬ್ಬ ನಿರ್ದೇಶಕ ಇದ್ನಲ್ಲ ಸರ್, ನಾನು ನಿರ್ದೇಶಕ ಆಗೋ ಉದ್ದೇಶ ಇಲ್ಲದಿದ್ದರೆ ಯಾರಾದರೂ ಯಶಸ್ವಿ ನಿರ್ದೇಶಕರಿಗೆ ಇದನ್ನು ಕೊಟ್ಬಿಡ್ತಿದ್ದೆ. ಸಮಹ ಐ ರಿಟೈನ್ ದ ರೈಟ್ಸ್ ಆಫ್ ದಿಸ್ ನಾವೆಲ್. ಇದರ ಹಿನ್ನೆಲೆ ಏನು ಅಂತಂದರೆ, ಮಾನಸಿಕ ಗಂಗೋತ್ರಿಯಲ್ಲಿ ಓದಬೇಕಾದ್ರೆ ನನ್ನ ಹೆಂಡತಿ ಪಿ ಜಿ ಹಾಸ್ಟೆಲಿದ್ದರು, ಅಲ್ಲಿ ಒಬ್ಬ ವಾಚ್ಮನ್ ಮುದುಕ ಬಂದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟ, ಕಲ್ಲು ಹೊಡೆದು ಬಿಟ್ಟಿದ್ದಾರೆ ಹುಡುಗರು ಹಾಸ್ಟೆಲ್ಗೆ, ಗಾಜಿನ ಚೂರುಗಳು ಎಲ್ಲ ಬಂದು ಸಾರ್ ಅಂತ ಬಂದು ದೂರು ಕೊಟ್ಕೊಂಡಿದ್ರು. ನನಗೊಬ್ಬರು ಪರಿಚಯ ಇನ್ಸ್ಪೆಕ್ಟರ್ ಇದ್ದರು, ಜೆ ಬಿ ರಂಗಸ್ವಾಮಿ ಅಂತ. ಅವರು ಇವನು ಒಬ್ಬ ನಟೋರಿಯಸ್ ಇನ್ಸ್ಪೆಕ್ಟ್ರು. ನಟೋರಿಯಸ್ ಅಂದರೆ ಸಾಹಿತ್ಯಾಗಿ ಇತ್ಯಾ ಚಳುವಳಿ ನವನಿರ್ಮಾಣ ಚಳುವಳಿ ಎಮ್ ಡಿ ಎನ್ ಜೊತೆ ಇದ್ದು ಪೂರ್ಣಚಂದ್ರ ತೇಜಸ್ವಿ ಅವ್ರ ಜೊತೆ ಎಲ್ಲ ಇದ್ದು ಆ ಥರದ ಕ್ರಾಂತಿಕಾರಿ. ಸೊ ಪೊಲೀಸ್ನವ್ರಿಗೆ ಏನೇನು ಚಟ ಇರ್ಬೋದು ಇಲ್ಲದೇ ಇರೋ ಚಟಗಳಿದ್ದು, ಸಾಹಿತ್ಯ ಇತ್ತು ಇವೆಲ್ಲ ಇತ್ತು. ಅವನು ದೂರು ಕೊಟ್ಟವನ್ನ ಹಿಡಿದು ಒಳಗಾಕಿ ಓಡೋದು ಬಿಡ್ದು ಬಿಡಿತಾ ಇದ್ರು, ದೂರು ಕೊಡೋಕೆ ಬಂದವನ್ನೇ. ನನ್ನ ಹೆಂಡತಿ ಇವತ್ತು ಅಜ್ಜ ತುಂಬ ಒಳ್ಳೆಯವರು, ನಾವು ಊರಿಂದ ಬಂದರೆ ಲಗೇಜ್ ಎಲ್ಲ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಗೊತ್ತಾ, ತುಂಬ ಒಳ್ಳೆಯ ಮನುಷ್ಯ ಅವರು ಅಂತ ಹುಡುಗಿರೊಂದು ಅಸೋಸಿಯೇಷನ್ ಮಾಡಿಕೊಂಡು, ಏನು ನಿಮ್ಮ ಸ್ನೇಹಿತರು ಇನ್ಸ್ಪೆಕ್ಟ್ರ್ ಅಂತೆ ಬಡಪಾಯಿಗಳನ್ನ ಅಪರಾಧಿಗಳನ್ನು ಹಿಂಸಿಸಿ ಹಿಡ್ಕೊಡಿ ಅಂತ ಹೋದರೆ ನಿರಪರಾಧಿಗಳನ್ನ ಹಿಡ್ಕೊಂಡ್ಬಿಟ್ಟು ಬಾಯ್ಬಿಡ್ಸೋದು ಏನಿದು ಅಂತ. ಇವರೊಂದು ಕ್ರಾಂತಿಕಾರಿ ಮಹಿಳೆಯರೊಂದು ಗುಂಪಿತ್ತು ಅಲ್ಲಿ, ಅವಳು ಸುಜಾತ ಕುಮಟ ಅಂತ ಇದ್ಲು, ಅವಳು ಇನ್ನೊಬ್ಳು ನಟೋರಿಯಸ್ ಕ್ರಾಂತಿಕಾರಿ ಆಗ ಕವಯಿತ್ರಿ. ಇವಳು ನನ್ನ ಹೆಂಡತಿ ಶೋಭಾ ಮತ್ತು ಈ ಒಂದು ಗ್ಯಾಂಗು ತಮ್ಮ ಒಂದು ಅಹವಾಲನ್ನು ಪೊಲೀಸ್ ಸ್ಟೇಷನ್ ಮಂಡಿಸಿದರು. ಅವರು ನೋಡಿ ಮಾ ನಿಮಗೆ ಗೊತ್ತಾಗಲ್ಲ, ಲಗೇಜನ್ನು ತಂದು ಒಳಗಿಡೋ ಒಳ್ಳೆತನ ಬೇರೆ, ನಾನು ಸ್ವಲ್ಪ 2 ದಿನ ಟೈಮ್ ಕೊಡಿ, ಅವನು ಅಪರಾಧಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಪ್ರೂವ್ ಮಾಡಿದರು. ಏನು ಪ್ರೂವ್ ಮಾಡಿದರು ಅಂತಂದರೆ, ಕಲ್ಲು ಹೊಡೆದ್ರೆ ಹಾಸ್ಟ್ಲಿಗೆ ಹೊರಗಡೆಯಿಂದ ಗಾಜಿನ ಚೂರುಗಳು ಒಳಗೆ ಬೀಳುತ್ತೆ, ಇದರಲ್ಲಿ ಒಳಗಡೆಯಿಂದ ಕಲ್ಲು ಹೊಡೆದಿರೋದು ಪ್ರೂವ್ ಮಾಡಿದರು ಅವರು. ಒಳಗಡೆಯಿಂದಲೇ ಕಲ್ಲು ಹೊಡೆದಿದ್ದಾರೆ, ಕಲ್ಲು ಹೊಡೆದು ಮಾಡಿ ಕಲ್ಲು ಹೊಡೆದಂಗೆ ಮಾಡಿ ಅವರು ದೂರು ಕೊಟ್ಟಿದ್ದಾನೆ ಅವನೇ ಅಂತ. ಆಮೇಲೆ ಅವರ ಸೈಕಲಾಜಿ ಅದು ಇದು ಅಪ್ಲೈ ಮಾಡಿ ನೋಡಿದಾಗ, ನೋಡಿ ಇವನು ಹಿಂದೆ ಅಡುಗೆ ಕೆಲಸದಲ್ಲಿದ್ದ, ಒಳಗಡೆ ದುಡ್ಡು ಹೊಡಿತಾ ಇದ್ದ, ಒಬ್ಬಳು ಸ್ಟ್ರಿಕ್ಟ್ ವಾರ್ಡನ್ ಬಂದ್ಲು, ಏಯ್ ನೀನು ಮೋಸ ಮಾಡ್ತಾಯಿದ್ಯಾ ವಾಚ್ಮನ್ ಕೆಲಸ ಮಾಡೋಂತ ಹಾಕಿದರು. ವ್ಯವಸ್ಥೆ ಬಗ್ಗೆ ಅವ್ನಿಗೆ ಎಷ್ಟು ಸಿಟ್ಟು ಬಂತು ಅಂದರೆ, ಬರೋ ಕಾಸ್ಟ್ ನಿಂತು ಹೋಯ್ತಲ್ಲ ಅಂದ್ಬಿಟ್ಟು ನನ್ನನ್ನು ವಾಚ್ಮನ್ ಮಾಡಿದ್ರಲ್ಲ ಅಂಥೇಳಿ ಕೆಲಸನೂ ಬಿಡೋಕ್ಕಾಗಲ್ಲ ಇರೋಕ್ಕಾಗಲ್ಲ. ಒಂದಿನ ರಾತ್ರಿ ಮಲಗಿದ್ದಾಗ ಅವನೇ ಒಳಗಡೆಯಿಂದ ಕಲ್ತಂದು ಕಟ್ಟಡಕ್ಕೆಲ್ಲ ಹೊಡೆದಿದ್ದ ಕಾಜಿಗೆಲ್ಲ, ಆಯಿತಾ. ಇದು ಒಂದು ಅವ್ರು ಹೇಳಿ. ಇನ್ನೊಂದು, ಹುಡುಗರು ಹುಡುಗಿ ರಾಷ್ಟ್ರ ಹತ್ರ ಟಳಾಯಿಸ್ತಾರೆ ಹೊರತು ವಿ ಸಿ ಚೇಂಬರಿಗೆ ಕಲ್ಲೊಡಿತಾರೆ ಹೊರತು ಹುಡುಗಿ ರಾಷ್ಟ್ರಕ್ಕೆ ಕಲ್ಲೊಡಿಯಲ್ಲ. ಹುಡುಗಿರಿಗೆ ಕಲ್ಲು ಹೊಡೆಯಲ್ಲ, ಅವರು ಕಣ್ಣು ಹೊಡಿತಾರೆ, ಇನ್ನೇನು ಹೂ ಏರಿ ಕೊಡ್ತಾವೆ ಏನೋ ಮಾಡ್ಬೋದು. ಅವ್ರ ಮುಷ್ಕರಗಳು ಎಲ್ಲ ವಿ ಸಿ ಯಾರೋ ರಿಜಿಸ್ಟ್ರಾರೋ ಪ್ರಿನ್ಸಿಪಲ್ಲು ಈ ಸಿಲೆಬಸ್ಸು ಪ್ರಶ್ನೆ ಪತ್ರಿಕೆ ಬೇಡ ಉತ್ತರ ಪತ್ರಿಕೆ ಏನೋ ಇರುತ್ತೆ ಗೋಳ್ ಇರುತ್ತೆ ಅಂತ ಅವ್ರು ಬಂದು ಅಪ್ಲಿಕೇಶನ್ ಹಾಕಿ ಅವನು ಒಪ್ಕೊಂಡ. ಹೌದು ಸ್ವಾಮಿ, ನನಗೇನೋ 3 ಕಾಸು ಸಿಕ್ತಿತ್ತು ತರಕಾರಿನಲ್ಲಿ, ತಂದಿಲ್ಲ ಹಾಕ್ಬಿಟ್ಟವ್ರೆ, ಕೋಪ ಬಂತು ಮಾಡಿಬಿಟ್ಟೆ ಅಂತ ಹೇಳ್ಕಂಡ. ಆ ಹೊತ್ತಿನಲ್ಲಿ ಅವರು ನೋಡಿ ಪ್ರಾಸಂಗಿಕವಾಗಿ ಹೇಳಿದರು, ಒಬ್ಬ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟು ಭಾಳ ಮುದ್ದು ಮಾಡಿ ರಮಿಸಿ ಜೋರಾಗಿ ಮದುವೆ ಮಾಡಿಕೊಂಡು ಸಾಯಿಸಿ ಅವಳನ್ನು ವಾಪಸ್ ಬಂದಿದ್ದ. ಅವನು ಹೋಗ್ತಾ 2 ಟಿಕೆಟ್ ಮಾಡಿದ್ದ, ಬರ್ತಾ 1 ಟಿಕೆಟ್ ಮಾಡಿದ್ದ, ಅದೊಂದು ಕ್ಲೂನಲ್ಲಿ ಹಿಡ್ಕೊಂಡು ಅವನ ಅರೆಸ್ಟ್ ಮಾಡಿದ್ವಿ. ಅವ್ರು ಪೊಲೀಸ್ ಜರ್ನಲ್ ರೆಕಾರ್ಡ್ ಆಗಿದೆ ಘಟನೆ.
ಅವನಿನ್ನು ಜೈಲಲ್ಲಿದ್ದಾನೆ ಅಂತ ಹೇಳಿದಂಥ ಒಂದು ಪ್ರಾಸಂಗಿಕವಾದ ಘಟನೆ ನನಗೆ ರೋಮಾಂಚನ ಆಗೋಯ್ತು. ಅರೆ ಹಿಂಗೆ ಸಾಧ್ಯನಾ? ನನಗೆ ತಕ್ಷಣ ಅವನು ರೈಲಲ್ಲಿ ಅವನು ಹೆಂಡತಿನ ಕರ್ಕೊಂಡು ಹೋಗ್ತಿರೋ ದೃಶ್ಯಗಳು ಶುರು ಆಗ್ಬಿಡ್ತು ಮನಸ್ಸಲ್ಲಿ. ಕೊಲ್ಲೋದಕ್ಕೆ ಹೋಗುವಾಗ ಅವನು ರಮಿಸಿ ಕರ್ಕೊಂಡು ಹೋಗೋದು, ಕೊಂದೇ ಕೊಲ್ತೀನಿ ನನ್ನ ಕಾರಣಕ್ಕೆ ಒಂದು ಟಿಕೆಟ್ ಮಾಡಿಸೋದು, ಅದೊಂದು ಕ್ಲೂ ಇಲ್ಲದಿದ್ರೆ ನನ್ನನ್ನು ಹರಿಹರ ಬ್ರಹ್ಮ ಬಂದರೂ ನನ್ನ ಹಿಡಿಯೋಕೆ ಆಗ್ತಿರಲಿಲ್ಲ ಅಂತ ಹೇಳ್ತಾನೆ ಅವನು. ಅಂಥದ್ದೊಂದು ಘಟನೆ ಅವರು ಸುಮ್ಮನೆ ಕ್ಯಾಶುವಲಾಗಿ ಹೇಳ್ಬಿಟ್ರು. ಎಲ್ಲರೂ ಬಂದುಬಿಟ್ರು, ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ನಾನು ಹೊರಟೆ ಆ ಜಾಗ ಹುಡುಕೊಂಡು ಅವನು ಹುಡುಕೊಂಡು, ಆ ಜಾಗ ಕುಲು ಮನಾಲಿ ರೋಹ್ತಾಂಗ್ ಪಾಸ್ ಅಂತ ಹಿಮಾಲಯದ ಒಂದು ಜಾಗ, ಅಲ್ಲಿಗೆ ಹೋಗಿ ಅಲ್ಲೇ ನಾನು ಕೂತಿ ಕಾದಂಬರಿ ಬರೆದಿದ್ದು, ಟಿಪ್ಪಣಿಗಳು ಮಾಡ್ಕೊಂಡಿದ್ದು, ಈಗಲೂ ಅದರ ಮುನ್ನುಡಿಲಿ ಅದನ್ನೆಲ್ಲ ಪ್ರಸ್ತಾಪಿಸಿದ್ದೀನಿ. ಅಲ್ಲಿ ಏನು ಆರ್ಮಿಯವರು, ಮಳೆ, ಹಿಮಪಾತಗಳು ಅವೆಲ್ಲ ಎದುರಿಸಿ. ಬಟ್ ಆ ಘಟನೆ ನನಗೆ ಎಷ್ಟು ಡಿಸ್ಟರ್ಬ್ ಮಾಡ್ತು ಅಂದರೆ, ಒಂದು ಬೇರೆ ತಂತ್ರದಿಂದ ಈ ಕಾದಂಬರಿ ಬರೆದ. ಈ ಕಾದಂಬರಿನಲ್ಲಿ ಕ್ಯಾರೆಕ್ಟರ್ಗಳು, ಫಸ್ಟ್ ಹೀರೋ ನಾನು ಅಂತ ಶುರು, ಹೀರೋ ಫಸ್ಟ್ ಪರ್ಸನ್ ಬರ್ತಾನೆ, ಅವನು ಹೋಗ್ತಾನೆ, ನಾಯಕಿ ಬಂದು ಅವಳ ಸ್ವಾಗತಗಳು ಶುರುವಾಗುತ್ತೆ, ಪೊಲೀಸ್ ಆಫೀಸರ್ ಬರ್ತಾನೆ ಅವನ ಸ್ವಾಗತಗಳು ಶುರುವಾಗುತ್ತೆ, ಹಿಮಪರ್ವತ ಬರುತ್ತೆ ಹಿಮಪರ್ವತದ ಸ್ವಾಗತದಲ್ಲಿ ಕಾದಂಬರಿ ಹೋಗುತ್ತೆ, ಬೇರೆ ಒಂದು ತಂತ್ರ ಬೆಳೆಸ್ತೆ ಅದಕ್ಕೆ ಈ ಈ ಕಾದಂಬರಿನಲ್ಲಿ. ಈಗ ಗುಲ್ವಾಡಿ ಇದ್ದರು ಸಂತೋಷ್ ಕುಮಾರ್ ಗುಲ್ವಾಡಿ, ಇದು ತರಂಗ ರೀಪ್ರಿಂಟ್ ಆಯಿತು ಯುಗಾದಿ ವಿಶೇಷಾಂಕ ಮುಗಿದು ಹೋಗಿ. ಇದು ಉತ್ಪ್ರೇಕ್ಷ ಅಲ್ಲ, ಈ ಜನಪ್ರಿಯ ಕಾದಂಬರಿಯ ಒಂದು ಶಕ್ತಿ. ಕೊನೆಗೆ ಇಂಥದ್ದೊಂದು ಕಾದಂಬರಿಯನ್ನು ನನ್ನ ಎರಡನೇ ಸಿನಿಮಾ ಮಾಡುವಂಥ ಒಂದು ಅಪರಾಧದ ಕೆಲಸಕ್ಕೆ ಹೊರಟಾಗ ಇದ್ದ ದೊಡ್ಡ ತಾಂತ್ರಿಕ ತೊಡಕೇನು ಅಂದರೆ, ಉಂಡುವದ ಕೊಂಡುವದ ಭಾರಿ ಯಶಸ್ವಿ ಚಿತ್ರ ಅಲ್ಲ, ಒಂದು 50 ದಿನ ಮುಟ್ಟಿತ್ತು, ಓಕೆ ಓಕೆ. ಆದರೆ ನನ್ನನ್ನು ಒಬ್ಬ ದೊಡ್ಡ ನಟ ಬಂದು ನನಗೊಂದು ಸಿನಿಮಾ ಮಾಡಿಕೊಡಿ ಅಂತ ಕೇಳಲಿಲ್ಲ, ಕೇಳೋ ಸ್ಥಿತಿ ಇರಲಿಲ್ಲ. ಇಲ್ಲಿ ನಾಯಕನು ಖಳನಾಯಕನು ಒಬ್ಬನೇ, ಅವನು ಖಳನಾಯಕನಾದ್ದರಿಂದ ರೆಗ್ಯುಲರ್ ನಾಯಕರು ಯಾರು ಆ್ಯಕ್ಟ್ ಮಾಡ್ತಿರಲಿಲ್ಲ, ಮತ್ತು ಹೊಸಬ ಆಗಿ ಕೆಲಸ ಮಾಡಬೇಕಾಯಿತು, ಹೊಸಬ ಬಂದಮೇಲೆ ಯಾರು ದುಡ್ಡು ಹಾಕಲ್ಲ. ಸೊ ಎಂಥ ವಿಚಿತ್ರ ಸಂದಿಗ್ಧ ಈ ಕತೆಗಿರೋದ್ರಲ್ಲಿ, ಒಬ್ಬ ಎಸ್ಟಾಬ್ಲಿಷ್ಡ್ ಹೀರೋ ಆ್ಯಕ್ಟ್ ಮಾಡಲ್ಲ, ಅವ್ನು ಮಾಡದೇ ಇದ್ದರೆ ಹೊಸಬರು ಆ್ಯಕ್ಟ್ ಮಾಡಿದರೆ ದುಡ್ಡು ಹಾಕೋರಿರಲ್ಲ. ಸೊ ಹೀಗಾಗಿ ನನಗೆ ಈ ಸಂದಿಗ್ಧವನ್ನು ಪಾರು ಮಾಡೋ ಸಂದರ್ಭದಲ್ಲಿ ಒಬ್ಬ ಮಹಾನುಭಾವ ಬಂದ, ನಾನು ಆ್ಯಕ್ಟ್ ಮಾಡ್ತೀನಿ, ನಿರ್ಮಾಪಕರಿಲ್ವಲ್ಲ ಸ್ವಾಮಿ, ಇಲ್ಲ ಯಾರೋ ಇದ್ದಾರೆ ಮಾಡ್ತಾರೆ ನಮ್ಮ ಕಡೆಯವರು ಒಬ್ಬರು ಅಂತ. ಸೊ ಅದನ್ನು ನಂಬಿ ಮತ್ತೆ ಉಂಡು ಹೋದದ ಏನೇನು ಇತ್ತೋ, ಒಡೆತಗಳು, ಚಾಟಿ ಏಟು, ಬುಗುರಿ ಏಟು, ಗುನ್ನ ಬೀಳೋದು ಮೈ ಮೇಲೆ, ಅದನ್ನು ಇನ್ನೊಮ್ಮೆ ತಿನ್ನಕ್ಕೆ ಸಿದ್ಧವಾದೆ ನಾನು. ಮತ್ತು ಅದೊಂದು ಆಗ ಪ್ರಕಾಶ್ ರೈ ನಮ್ಮ ಒಂದು ಕುಟುಂಬ ಮಿತ್ರನಾಗಿದ್ದ, ಬಹಳ ಆರಂಭದ ಅಂತ ಅವನಿಗೆ, ಅವನು ನಮ್ಮ ಜೊತೆ ರೈಲಿನಲ್ಲಿ ಹಿಮಾಚಲಕ್ಕೆ ಬಂದು ಬಿಡುವಿದ್ದಾಗ ಆ್ಯಕ್ಟ್ ಮಾಡಿ, ಬಿಡುವಿಲ್ಲಿದ್ದಾಗ ನಮಗೆ ಸಹಾಯ ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕ್ಯಾಮ್ರಾ ತಗೊಂಡು ಆ ಥರದ. ಅದೇನು ಅವಮಾನಕರದ ವಿಚಾರ ಅಲ್ಲ, ಅಷ್ಟು ಸ್ನೇಹ, ಅಷ್ಟು ಸಲಿಗೆ, ಸಾಧಾರಣ ದಿನಗಳವು, ಬೆಳೆಯುವ ಹಂತನೇ ಆಗಿರೋದು, ಹಾಗೆ ಬೆಳೆಯುವ ಹಂತ ಆಗಿರೋದೆ. ಅದ್ರ ಗೊತ್ತಿಲ್ಲದಂಗೆ ನಟಿಸ್ಬಾರ್ದು ಅಷ್ಟೇ, ಅದೇನು ಗೊತ್ತಿಲ್ಲ ನನಗೆ, ನನಗೆ ಅದಿಲ್ಲಿ ನೆನಪೇ ಇಲ್ಲ, ನಾನು ನಟಿಸಿದ್ರೆ ತಪ್ಪು ಅಷ್ಟೇ. ಈಗ ನಾನು ಯಾವುದೋ ಕಾಲದಲ್ಲಿ ಥಿಯೇಟ್ರಲ್ಲಿ ಬೋರ್ಡ್ ಬರೀತಿದ್ದೆ, ಹೇಳ್ಕೊಂಡ್ರೆ ಏನು ತಪ್ಪು? ನಮ್ಮ ನಾಗಶೇಖರ್ ಹೇಳ್ತಾ ಇದ್ದ, ನಾಗಶೇಖರು ಮಂಡ್ಯದಲ್ಲಿ ಈ ಕಡೆಯಿಂದ ಆ ಕಡೆ ಕಲ್ಲಹಳ್ಳಿವರೆಗೆ ಇಡೀ ಗೋಡೆಗೆ ಪೇಂಟ್ ಮಾಡಿದ್ದಾನೆ ಹೊಟ್ಟೆಪಾಡಿಗೆ. ಇವತ್ತು ಅವನೊಬ್ಬ ಯಶಸ್ವಿ ನಿರ್ದೇಶಕ, ಅವನು ಅದನ್ನು ಹೇಳಿ ನಾನು ಬರಿತಾ ಬರಿತಾ ಬಿದೋಗ್ಬಿಟ್ಟಿದೆ ಗುರುಗಳೇ, ನಾನು ಮೈಲಿಕಲ್ಲಿ ಬರಿತಾ ಹಂಗೆ ಬಿದೋಗಿದೆ, ಅದು ನಾನು ಒಂದು ಕಡೆ ಬರೆದಿದ್ದೀನಿ, ಅವನು ಹೇಳ್ತಿದ್ದ. ಆದರೆ ಅದು ಗೊತ್ತೇ ಇಲ್ಲದಂಗೆ ನಟಿಸ್ಬಾರ್ದು, ಮತ್ತು ಅದು ಸ್ವಾನುಕಂಪಕ್ಕೂ ನಮ್ಮನ್ನು ಕರ್ಕೊಂಡು ಹೋಗ್ಬಾರ್ದು. ಭಾರತ ಇದ್ದದ್ದೇ ಹಂಗೆಲ್ಲಪ್ಪ, ಹಳ್ಳಿಗಳಿದ್ದದ್ದೇ ಹಂಗೆ, ನಿನಗೇನು ಒಬ್ಬನಿಗೆ ಸ್ಪೆಷಲ್ಲು ರೆಡ್ ಕಾರ್ಪೆಟ್ ಯಾರು ಹಾಕಿರ್ತಾರೆ, ನೀನಿದ್ದೆ ನಾನು ಹಿಂಗೆ ಇದ್ದೆ, ಅದ್ರ ಮಧ್ಯೆ ಎದ್ದು ಬಂದ್ವಿ ನಾವು, ಕೆಲವರು ಎದ್ದು ಬರೋಕ್ಕಾಗಲಿಲ್ಲ ಪಾಪ, ಅಷ್ಟೇ ವ್ಯತ್ಯಾಸ. ಸೊ ಅಲ್ಲಿ ಹೋಗಿ ಶೂಟ್ ಮಾಡಿ, ಅದರಲ್ಲಿ ಏನು ಸಮಸ್ಯೆ ಇತ್ತು ಅಂದರೆ, ನಮ್ಮ IAS ಅಧಿಕಾರಿ ಶಿವರಾಮು ಸಮಸ್ಯೆ ಏನಿತ್ತು ಅವ್ರಿಗೆ ಅಂದರೆ, ಶನಿವಾರ ಭಾನುವಾರ ಶೂಟಿಂಗು, ಒಂದು 16-17 ಶೆಡ್ಯೂಲ್ ಆಗಿರ್ಬೇಕು ಆ ಸಿನಿಮಾ, ಅಷ್ಟು ಅಸಂಖ್ಯ ಶೆಡ್ಯೂಲ್ಗಳು, ಸಿದ್ಧತೆಯ ಕೊರತೆ. ಅಗೈನ್ ಸಿನಿಮಾದಲ್ಲಿ ಸಿನಿಮಾ ಮಾಡುವ ಒಂದು ನಮಗೆ ಸೃಜನಶೀಲ ಮನಸ್ಸು ಏನಿರುತ್ತೆ, ಅದಕ್ಕೆ ಸ್ವಾತಂತ್ರ್ಯ ಎಲ್ಲಿ ಕಡಿವಾಣ ಬೀಳುತ್ತೆ ಅಂದರೆ, ನೀವು ಪ್ರೊಡಕ್ಷನ್ ಡಿಸೈನ್ ಮಾಡೋದು, ಮಾರಾಟದ ವ್ಯವಸ್ಥೆ ಮಾಡೋದು, ಆರ್ಗನೈಸ್ ಮಾಡೋದಿರುತ್ತಲ್ಲ, ಅದು ತುಂಬ ಎನರ್ಜಿ ತೊಗೊಂಡ್ಬಿಡುತ್ತೆ. ಅವ್ರಿಗೆ ಯಾರೋ ನಿರ್ಮಾಪಕರು ಅಂತ ನನಗೆ ಹೇಳಿ ಹೊರಟ್ವಿ ನಾವು, ಅಂದರೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಪ್ರತ್ಯಕ್ಷ ಪರೋಕ್ಷವಾಗಿ ಅವರು ಅಥವಾ ಅವ್ರ ಪರಿವಾರವೇ ನಿರ್ಮಾಪಕರು ಅಂತ. ಅಲ್ಲಿಂದ ಸಮಸ್ಯೆ ಶುರುವಾಯಿತು. ಆಮೇಲೆ ಅವರಿಗೆ ಸಿನಿಮಾದ ಬಗ್ಗೆ ಗೌರವ, ಅದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋ ಗ್ರಹಿಸುವಂಥ ಗುಣ ಇರಲಿಲ್ಲ. ಆ ನಾಯಕನಿಗೆ ಇದ್ದಂಥ ಒಂದು ರೊಮ್ಯಾಂಟಿಕ್ ಹಿನ್ನೆಲೆ, ಅದನ್ನು ಅನುಭವಿಸುವಂಥ ಮನಸ್ಥಿತಿಯೇ ಇತ್ತೇ ಹೊರತು, ಒಂದು ಸಿನಿಮಾಕ್ಕೆ ನಾನೊಂದು ಎಂಟ್ರ್ ಆಗ್ತಿದ್ದೀನಿ, ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೋಬೇಕು, ಚೆನ್ನಾಗಿ ಮಾಡಬೇಕು, ಒಳ್ಳೆ ನಾವೆಲ್ಲ, ಆ ಡೆಡಿಕೇಶನ್ ನನಗೆ ಕಾಣಲಿಲ್ಲ ಅವರಲ್ಲಿ. ಬಹುಶಃ ಅದಕ್ಕೆ ಅವರು ಅನಂತರ ಆ ಕ್ಷೇತ್ರದಲ್ಲಿ ಮುಂದುವರಿಯೋಕ್ಕಾಗಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ.
ನಾನು ಅನೇಕ ಹೊಸಬರನ್ನ ಆಡ್ ಮಾಡಿದ್ದೀನಿ. ನಾನು ಯಾರನ್ನು ಅವಮಾನಿಸಲ್ಲ. ನಾನು ಒಬ್ಬ ಮೊಟ್ಟ ಮೊದಲು ಬಣ್ಣ ಹಚ್ಚಿದಂಥ ಅನೇಕ ಕಲಾವಿದರು ನಮ್ಮ ಸಂಸ್ಥೆಯಲ್ಲಿದ್ದಾರೆ, ಅನೇಕರು, ಇನ್ಕ್ಲೂಡಿಂಗ್ ಕರಿಬಸವಯ್ಯ, ಗೋಲ್ಡನ್ ಸ್ಟಾರ್ ಗಣೇಶ್, ಎಲ್ಲರೂ ನಮ್ಮ ಸಂಸ್ಥೆಯಲ್ಲಿ ಧಾರಾವಾಹಿಗಳಲ್ಲಿ ಮೊಟ್ಟ ಮೊದಲು ಪ್ರವೇಶ. ಅವರ ಒಳಗಡೆ ಇದ್ದಂಥ ಭೀಪ್ಸೆ ಹಠ ಅವ್ರನ್ನ ಅಷ್ಟು ದೂರ ದೊಡ್ಡದವ್ರನ್ನ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆದರೆ ನಮ್ಮ ಶಿವರಾಮ್ ಅವ್ರಿಗೆ ಏನಾಯಿತು, ನಾನು ಐ ಎ ಎಸ್ ಅಧಿಕಾರಿ, ನಾನು ಏನು ಹೇಳ್ತೀನಿ ಅದು ಆಗುತ್ತೆ, ಆ ಕಾರಣಕ್ಕೆ ನನ್ನ ಜನ ನೋಡ್ತಾರೆ, ಆ ಥರದ ಏನೋ ಒಂದು ತಪ್ಪು ಕಲ್ಪನೆ. ಆಮೇಲೆ ಸಹಜವಾಗಿ ಒಬ್ಬ ವ್ಯಕ್ತಿ ಹತ್ರ ಅಧಿಕಾರ ಇದ್ದರೆ ಆ ವ್ಯಕ್ತಿ ಬಟ್ಟಂಗಿಗಳು ಸುತ್ಕೊಂಡ್ಬಿಡ್ತಾರೆ ಸುತ್ತ. ನಿಮಗೆ ನಿಮ್ಮ ಸುತ್ತ ಇರುವ ಯಾವಾಗ ಬಟ್ಟಂಗಿಗಳನ್ನ ಕಟ್ಕೋತೀರಿ ಅದು ನಾಶದ ಸಂಕೇತ. ಯಾರದೇ ಆಗಲಿ ನೀವು ನಿಮ್ಮನ್ನು ಚುಚ್ಚುವ, ಪ್ರೀತಿಸುವ, ಹಾಸ್ಯ ಮಾಡುವ, ಕಾಲೆಳೆಯುವ, ಪರಸ್ಪರ ಚರ್ಚೆ ಮಾಡುವಂಥ, ಹಾಸ್ಯಪ್ರಜ್ಞೆ ಇರುವಂಥ ಸ್ನೇಹಿತರು ಇಟ್ಕೋಬೇಕು. ನಿಮ್ಮನ್ನು ನೀವು ಕುಟುಕಿ ತಮಾಷೆ ಮಾಡ್ಕೊಳ್ಳೋಂಥವ್ರು ಹೆದರಿಗೆ ಹಿಂದ್ಗಡೆ ಅಲ್ಲ, ಹೆದರಿಗೆ ಮಾತಾಡೋಂಥ, ಏ ಏನೋ ಹಂಗೆ ಮಾಡಿದ್ಯ, ಹಿಂಗೆ ಮಾಡ್ಬೋದಲ್ಲ ಅಂತ ಹೇಳಬೇಕು. ಅವ್ರ ಸುತ್ತ ಆ ಥರದೊಂದು ಪಡೆ ಇದೆ, ಬಿಕಾಸ್ ಯು ಹ್ಯಾಸ್ ಎ ಪವರ್, ಅವ್ರ ಹತ್ರ ಪವರ್ ಇದೆ, ಹ್ಯಾಸ್ ಎ ಪವರ್. ನಾನು ಹೇಳ್ತಿದ್ದೆ ಶಿವರಾಮ್, ಇವರೆಲ್ಲ ನಿಮ್ಮ ಹತ್ರ ಇರೋ ಅಧಿಕಾರಕ್ಕಾಗಿ ಇದ್ದಾರೆ. ಇವತ್ತು ರಾಜ್ಯದ ಕ್ಯಾಬಿನೆಟ್ನ ಒಬ್ಬ ಪ್ರತಿಷ್ಠಿತವಾದ ದೊಡ್ಡ ಮಂತ್ರಿ ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅವತ್ತು ಹೇಳಬಾರ್ದು. ಅಣ್ಣ ಬನ್ನಿ ಅಣ್ಣ, ಇವತ್ತು ಈ ಮನೆ ಇದೆ ನೋಡಿ ಅಣ್ಣ, ಚೆನ್ನಾಗಿದೆ ಅಂತ ವಿಜಯನಗರ ಯಾವ್ಯಾವುದೋ ಮನೆಗಳನ್ನು ತೋರಿಸಿ ಇದು ಕೊಡಿಸ್ತೀನಣ್ಣ ಸಾಹೇಬರು ನನಗೆ ಹೇಳಿದ್ದಾರೆ. ಸಾಹೇಬ್ರಿಗೆ ಅವ್ನಿಗೆ ಸಾಹೇಬ್ರಿಂದ ಏನೋ ಆಗಬೇಕು. ಆ ಥರದ ಒಂದು ವಿಚಿತ್ರವಾದ ಒಂದಿನವಂತೂ ಸರ್ಕಾರಿ ವಾಹನಗಳು ನನ್ನ ಮನೆ ಮುಂದೆ ಬಂದು ನಾನು ಹೇಳಿದೆ ನಾನು ಶೂಟಿಂಗ್ ಮಾಡಲ್ಲ ಇವತ್ತು, ಪ್ಲೀಸ್ ಡೋಂಟ್ ಬ್ರಿಂಗ್ ದ ಗೌರ್ಮೆಂಟ್ ವೆಹಿಕಲ್. ನಾಳೆ ಪತ್ರಿಕೆಯವರು ಮಾಧ್ಯಮದವರು ಯಾವ ಸರ್ಕಾರದ ದುರುಪಯೋಗ ಅಂತ ಬರೀಬಾರ್ದು, ಪ್ರೊಫೆಷನಲ್ಲಾಗಿ ಮಾಡಿ, ದಯವಿಟ್ಟು ಪ್ರೊಫೆಷನಲ್ಲಾಗಿ ಮಾಡಿ ಅಂತ. ಅಗೈನ್ ಉಂಡು ಹೋದಲ್ಲಿ ಬಜೆಟ್ನ ಕೊರತೆ ಇತ್ತು, ಇಲ್ಲಿ ಬಜೆಟ್ ಇತ್ತು, ಶಿಸ್ತಿರಲಿಲ್ಲ. ಯಾರೋ ಬಂದು ಸರ್ ಎರಡು ಕ್ಯಾನು ನಮ್ಮ ಋಣ ಬರ್ತೀವಿ ಸರ್, ಅವ್ರು ಯಾ ಕ್ಯಾ ಹಂಗಾದರೆ ಹೆಂಗೆ ಮಾಡೋದು ಸರ್? ಇದು ಎರಡು 800 ಫೀಟು ಕ್ಯಾನು ಬೇಕಂತಲ್ಲ ಶೂಟಿಂಗ್ ಇವತ್ತು ಒಂದು ದಿನಕ್ಕೆ, ಇದು ದಳಿಸೋದು ಮೂರು ಕ್ಯಾನ್ ಇದೆ ಇವತ್ತಿನ ಶೂಟಿಂಗ್. ಸಿನಿಮಾ ಅಂದರೆ ಹೆಂಗಿರುತ್ತೆ ಅಂದರೆ ಒಂದು ಸಿದ್ಧತೆ ಇರುತ್ತೆ, ಆ ಸಿದ್ಧತೆಗೆ ತಕ್ಕಂಗೆ ತಾಂತ್ರಿಕ ಸಿದ್ಧತೆ ಇರುತ್ತೆ. ಉಡಾಫೇ ಅದೇನು ಮಾಡಿರಿ ಏನು ಸಿನಿಮಾ, ಯಾಕೆಂದರೆ ಅವ್ರ ಹತ್ರ ಅವಕಾಶ ಕೇಳ್ಕೊಂಡು ಹೋಗುವಂಥ ಡೈರೆಕ್ಟ್ ಆಗ್ತೀವಿ ಅಂತ ಕೈ ಕಟ್ಕೊಂಡು ನಿಂತ್ಕೊಳ್ಳೋರು ಒಂದು ಪಡೆ ಇರ್ತಿತ್ತು. ನಾನು ಅವರಿಗೆ ಉದ್ದಟ್ಟಿನ ಥರ ಕಾಣಿಸ್ ಶುರು ಮಾಡಿದೆ. ಈಗ ಅದೆಲ್ಲ ನಾನು ಮರ್ತಿದ್ದೀನಿ. ಅವರು ನಾನು ಅವ್ರನ್ನ ಕ್ಷಮಿಸಬೇಕಾಗಿಲ್ಲ, ನಾನು ಅವ್ರನ್ನ ಕ್ಷಮಿಸಬೇಕಾಗಿಲ್ಲ. ಅವ್ರ ಬದುಕಿನ ದಾರಿ ಬೇರೆ, ನನ್ನ ಬದುಕಿನ ದಾರಿ ಬೇರೆ. ಆದರೆ ಕಲಾವಿದನೊಬ್ಬ ವಿನಯವಂತನಾಗದೇ ಕಲೆಗೆ ಪ್ರವೇಶ ಮಾಡಿದರೆ ಏನಾಗುತ್ತೆ ಅನ್ನುವುದು ಆ ಸಿನಿಮಾ ನಾನು ನೋಡಿದಾಗೆಲ್ಲ ನನಗೆ ನೆನಪಾಗುತ್ತೆ. ಇನ್ನೂ ಅದನ್ನು ಇನ್ನೂ ಒಂಚೂರು ರುಚಿಕರವಾಗಿ, ಇನ್ನೂ ಅರ್ಥಪೂರ್ಣವಾಗಿ ಮಾಡ್ಬೋದಾಗಿತ್ತು. ಅದ್ರ ಮಧ್ಯೆ ಮಾಡಿದೆ, ನಿಲ್ಲಲಿಲ್ಲ. ಒಂದು ಹಂತದಲ್ಲಿ ಅದು ನಿಂತು ಹೋಗುತ್ತೆ ಅನ್ನೋ ಮಟ್ಟಕ್ಕೆ ಹೊರಟೋಯ್ತು. ನನ್ನ ಕೆಲ ಆಗಲ್ಲ ಅಂತ ಒಂದು ಹಂತದಲ್ಲಿ ಚಿಟ್ಟಿ ಬಾಬು ಕ್ಯಾಮ್ರಾಮನ್ ಒಂದು ಕಡೆ ಮದ್ರಾಸಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ, ಮೂರೇ ದಿನಕ್ಕೆ ಶೂಟಿಂಗು, ಬ್ಯಾಕ್ ಪ್ರೊಜೆಕ್ಷನ್ನು, ನಾವೆಲ್ಲ ಕಾಯ್ತಿದ್ರೆ ಹೀರೋ ಶಾಪಿಂಗ್ ಹೋಗಿದ್ದಾರೆ. ಆಮೇಲೆ ಬಿಡಲಿ ನೆಕ್ಸ್ಟ್ ವೀಕ್ ಬಂದು ಮಾಡ್ಕೊಳ್ಳೋಣ. ನನಗೆ ಆ ಒಂದು ಕಂಟಿನ್ಯೂಟಿ ಫ್ಲೋ ಇರುತ್ತೆ, ಎಲ್ಲರೂ ಟೆಕ್ನಿಷಿಯನ್ ಕೂಡ ಹಾಕ್ಕೊಂಡಿರ್ತೀವಿ. ಸೊ ಎಲ್ಲ ಒಂದು ಕಡೆ ಆ ಒಂದು ಥರದ ಅಧಿಕಾರದ ದರ್ಪ ಉಡಾಫೆ ನಮ್ಮ ನಾಯಕರಿಗಿತ್ತು ಅವತ್ತು. ಅದನ್ನು ತಪ್ಪು ಅಂತ ಸ್ನೇಹದಿಂದ ಕಿವಿ ಮಾತು ಹೇಳಿ ತಿದ್ದಕ್ಕೆ ಟ್ರೈ ಮಾಡಿದೆ ನಾನು. ನಾನು ವಿಫಲನಾದೆ ಅನಿಸುತ್ತೆ. ಕೊನೆಗೆ ಅದ್ರ ಮಧ್ಯೆ ನನ್ನನ್ನು ಹಂಸಲೇಖ, ಜಟ್ಟಿ ಬಾಬು ಎಲ್ಲ ಕಾಪಾಡಿದರು, ಅದ್ಭುತವಾದ ಹಾಡನ್ನು ಕೊಟ್ಟರು. ಎಸ್ ಪಿ ಅವರ ಹಾಡುಗಳು, ನಮ್ಮ ಸಿದ್ಧಲಿಂಗಯ್ಯನವರ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಹಾಡು, ನಾಯಕನ ಈ ಎಲ್ಲ ಸಣ್ಣ ಪುಟ್ಟ ಕೊರತೆಗಳನ್ನು ಇವೆಲ್ಲ ಫಿಲಪ್ ಮಾಡಿತು. ಈಗ ನೀವು ಹೇಳಿದ್ರಲ್ಲ ಹಾಡು ಇಷ್ಟ ಸರ್ ನನಗೆ ಅಂತ, ಇವಾಗಲೂ ಹಾಡುಗಳು ಬಹಳ ಜನಕ್ಕೆ, ಬಂದಾಳೋ ಬಂದಾಳೋ, ಬಿಂಕದ ಸಿಂಗಾರಿ ಆಗಲಿ, ಓಹೋ ಹಿಮಾಲಯ, ನಾನು ಹಂಸಲೇಖ ಜಾಯಿಂಟ್ ವೆಂಚರ್ ಬರೆದ ಹಾಡು, ಇಬ್ಬರೂ ಬರೆದಿವೆ, ಒಬ್ಬರು ಪಲ್ಲವಿ ಒಬ್ಬರು ಚರಣ, ಹಿಂಗೆ ಬರೆದಿದ್ದು. ಸರ್ ಅದರ ಎಕ್ಸ್ಪೀರಿಯನ್ಸ್ ಹೇಳಿ, ಹಂಸಲೇಖ ಅವರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ತಾವು ಅದರ ಎಸ್ಪೆಷಲಿ ಅದರ ಮ್ಯೂಸಿಕ್ ಬಗ್ಗೆ ಮಾತಾಡಿ ಸರ್. ಇದು ಮ್ಯೂಸಿಕ್ಕು, ಎಲ್ಲೆಲ್ಲಿ ರೊಮ್ಯಾನ್ಸ್ ಬರುತ್ತೆ ಅಲ್ಲೆಲ್ಲ ಮ್ಯೂಸಿಕ್ಕು ತುಂಬ ಅನಿವಾರ್ಯವಾದ ಎಲಿಮೆಂಟು ರೊಮ್ಯಾನ್ಸ್ನ ಅಭಿವ್ಯಕ್ತಿಗೆ, ಪ್ರಣಯದ ಅಭಿವ್ಯಕ್ತಿಗೆ ಸಂಗೀತ ಸಾಥ್ ಕೊಡುತ್ತೆ ಯಾವಾಗಲೂ. ಇದು ರೊಮ್ಯಾಂಟಿಕ್ ನಾವೆಲ್, ಹಾಗಾಗಿ ನನಗೆ ಹಂಸಲೇಖ ಅವರ ಭಾಗವಹಿಸುವಿಕೆ ತುಂಬ ಅಗತ್ಯವಾಗಿತ್ತು.
ಯಾಕೆಂದರೆ ಸಂಗೀತ ಏನು ಮಾಡುತ್ತೆ ಅಂತಂದರೆ ಈ ಪ್ರಣಯದ ಭಾವಗಳನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಜನರಿಗೆ ಅದು ದೊಡ್ಡ ಕಮ್ಯುನಿಕೇಟಿವ್ ತಲುಪಿಸೋದಕ್ಕೆ ನೀವು ಇನ್ನು ಯಾವ ಮೆಟಾಫರ್ನೂ ಸಂಗೀತದಷ್ಟು ಬಳಸೋಕ್ಕಾಗಲ್ಲ ಇದರಲ್ಲಿ ರೊಮ್ಯಾನ್ಸ್ನಲ್ಲಿ ವೆದರ್ ಇಟ್ ಇಸ್ ಸಾಂಗ್ ಆರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಹಂಸಲೇಖ ಅವ್ರ ಮನೆಗೆ ಹೋಗಿ ನಾನು ಇದನ್ನು ಹೇಳಿದೆ, ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಅದಕ್ಕೆ ಮುಂಚೆ ಅವ್ರಿಗೆ ಹಾಡುಗಳು ಬರೆದಿದ್ದೆ ನಾನು ಬೇರೆಯವ್ರ ನಿರ್ದೇಶಕರಿಗೆ, ಗೀತರಚನೆಕಾರರಾಗಿ ಗೊತ್ತಿತ್ತು, ಸಂಭಾಷಣೆಕಾರನಾಗಿ ಗೊತ್ತಿತ್ತು, ಅಮಾನುಷ ಅಂತ ಒಂದು ಚಿತ್ರಕ್ಕೆ ನಾನು ಟೈಟಲ್ ಸಾಂಗ್ ಬರೆದಿದ್ದೆ, ಅಷ್ಟು ಪರಿಚಯ ಇತ್ತು ನನಗೆ ಮಾಡಿಕೊಡ್ಬೇಕು ಸರ್ ಅಂತ. ಅವರು ಕಾದಂಬರಿ ಓದಿದರು, ಹಾಂ ಓದಿದರು. ಅದೇ ಸರ್ ಈ ಥರ ಇದೆ ಪರಿಸ್ಥಿತಿ, ಈ ಥರ ಇದೆ ಪರಿಸ್ಥಿತಿ, ಇಲ್ಲಿ ನಮ್ಮನ್ನು ಹಾಡುಗಳು ಕಾಪಾಡಬೇಕು. ಶಿವರಾಮ್ ಅವ್ರಿಗೆ ತುಂಬ ಉತ್ಸಾಹ ಇದೆ, ತುಂಬ ನಾಯಕ ನಟನಾಗಬೇಕು, ಚಿತ್ರರಂಗಕ್ಕೆ ಬರಬೇಕು ಅನ್ನೋಂಥ ಒಂದು ತುಂಬ ಕನಸುಗಾರ ಆತ. ತುಂಬ ಬಡತನದಿಂದ ಕಷ್ಟದಿಂದ ಮೇಲೆ ಬಂದಂಥ ಜೀವಿ, ನನಗೆ ಅಂಥವ್ರ ಬಗ್ಗೆ ತುಂಬ ಪ್ರೀತಿ. ನಾವೆಲ್ಲ ಹಾಗೆ ಬಂದವರು, ಯಾರು ಶ್ರಮದಿಂದ ಮೇಲೆ ಬರ್ತಾರೆ ಅವ್ರ ಕಂಡ್ರೆ ನನಗೆ ತುಂಬ ಪ್ರೀತಿ, ಯಾಕೆಂದರೆ ನಮ್ಮ ಗಾಡ್ ಫಾದರ್ ಇಂದ ಯಾರು ಬರ್ತಾರೆ ಅವ್ರು ಭಾಳ ಮುಖ್ಯ.